ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮಿಸ್ಟರ್ ಬಿಕಾಂಗೆ ನಾವು ಇನ್ನೊಂದು 14 ಮಾರ್ಕ್ಸ್ ಕ್ವಶನ್ ಅನ್ನ ಮಾಡೋಣ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ವಶನ್ ಓದ್ಬೇಕು ಕರೆಕ್ಟ್ ಅಲ್ವಾ ಕ್ವಶನ್ ಓದ್ಬಿಡೋಣ ಎ ಕಂಪನಿ ಇಶ್ಯೂ 20,000 ಶೇರ್ಸ್ ಆಫ್ ಟೆನಿಚ್ ಅಟ್ ಎ ಪ್ರೀಮಿಯಂ ಆಫ್ 2 ಪರ್ ಶೇರ್ ಪೇಮೆಂಟ್ ಟು ಬಿ ಮೇಡ್ ಆಸ್ ಫಾಲೋಸ್ ಆನ್ ಅಪ್ಲಿಕೇಶನ್ ರುಪೀಸ್ 2 ಆನ್ ಅಲಾಟ್ಮೆಂಟ್ 5 ಇನ್ಕ್ಲೂಡಿಂಗ್ ಪ್ರೀಮಿಯಂ On first call rupees 3, on second call rupees 2. Applications were received for 40,000 shares. Nodi, 20,000 shares na issue madadre, 20,000 shares na issue madadre, public yes applications na purchase madidare, 40,000 shares na apply madidare. Oda, nodi, no seat ide nim college alli andre, innoru jana apply madadre, innoru janaku admission kodakagutta, eshtu jana kodakagutte. ನೂರೇ ಜನಕ್ಕೆ ಕೊಡಕಾಗುತ್ತೆ ಹೌದಾ ನಾವು 20,000 ಶೇರ್ಸ್ ನ ಪರ್ಚೇಸ್ ಮಾಡಿ ಅಂತ ಹೇಳಿದೀವಿ ಅಲ್ಲಿ ಅಪ್ಲೈ ಮಾಡಿರತಕ್ಕಂತದ್ದು ಎಷ್ಟು ಜನ 40,000 ಶೇರ್ಸ್ ಅನ್ನ ಹಾಗಾದ್ರೆ ಇನ್ನ 20,000 ಎಕ್ಸೆಸ್ ಅಪ್ಲೈ ಮಾಡ್ತಾರೆ ಇದನ್ನ ನಾವೇನಂತ ಹೇಳ್ತೀವಿ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಆನ್ ಅಪ್ಲಿಕೇಶನ್ ಫಾರ್ 10,000 ಶೇರ್ಸ್ ವರ್ ರಿಜೆಕ್ಟೆಡ್ ನೋಡಿ 40,000 ಶೇರ್ಸ್ ಬಂದಿದ್ದಲ್ಲ ಅಪ್ಲಿಕೇಶನ್ಸ್ ಅದರಲ್ಲಿ 10,000 ಶೇರ್ ಅಪ್ಲಿಕೇಶನ್ಸ್ ನ ರಿಜೆಕ್ಟ್ ಮಾಡಿ ಅವರ ದುಡ್ಡನ್ನು ವಾಪಸ್ ಮಾಡಿಬಿಡ್ತಾ ಇದ್ದೀವಿ ಅಂತೆ ಹಾಗೂ ಇನ್ನ 10,000 ಜಾಸ್ತಿ ಇರುತ್ತೆ ಏನು ಮಾಡೋದು ಅಂತ ನೋಡೋಣ ಅಂಡ್ ಅಲಾಟ್ಮೆಂಟ್ ವಾಸ್ ಮೇಡ್ ಪ್ರಪೋರ್ಷನೇಟ್ಲಿ ಟು ದ ರಿಮೈನಿಂಗ್ ಅಪ್ಲಿಕೆಂಟ್ಸ್ ದ ಡೈರೆಕ್ಟರ್ಸ್ ಮೇಡ್ ಬೋತ್ ಕಾಲ್ಸ್ ಅಂಡ್ ಆಲ್ ಮನಿ ವರ್ ರಿಸೀವ್ಡ್ ಎಕ್ಸೆಪ್ಟ್ ದ ಫೈನಲ್ ಕಾಲ್ ಆನ್ 900 ಶೇರ್ಸ್ ವಿಚ್ ವರ್ ಸಬ್ಸಿಕ್ವೆಂಟ್ಲಿ ಫರ್ಫೀಟೆಡ್ ಲೇಟರ್ 600 of the forfeited shares were reissued as fully paid at rupees 7.50 give journal entries to the above transaction ಅಂತ ಹೇಳ್ತಾರೆ ಕರೆಕ್ಟ್ ಸೋ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜರ್ನಲ್ ಎಂಟ್ರೀಸ್ ನ ಹ್ಯಾಕ್ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ಒಂದು ನಿಮಿಷ ಇಲ್ಲಿ ಟೋಟಲ್ 20,000 ಅಪ್ಲಿಕೇಶನ್ಸ್ ಬಂದಿರೋದು ಕರೆಕ್ಟ್ ಐ ಮೀನ್ ಇಶ್ಯೂ ಮಾಡಿರೋದು ಎಷ್ಟು 20,000 ಶೇರ್ಸ್ ನಮಗೆ ಅಪ್ಲಿಕೇಶನ್ ದುಡ್ಡು 2 ರುಪೀಸ್ ಪ್ರಕಾರ 40,000 ಶೇರ್ಸ್ ಬಂದಿದೆ ಇದರಲ್ಲಿ 10,000 ಶೇರ್ಸ್ ಅನ್ನ ಏನ್ ಮಾಡ್ತಾ ಇದೀವಿ ಅವರ ದುಡ್ಡನ್ನ ವಾಪಸ್ ಮಾಡ್ಬಿಡ್ತಾ ಇದೀವಿ ಕರೆಕ್ಟ್ ಮಾಡ್ತಾ ಇದೀವ ಮಾಡ್ಬಿಡ್ತಾ ಇದೀವಿ ಹಾಗಾದ್ರೆ 30,000 ಅಲಾಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ 30,000 ಶೇರ್ಸ್ ಅಲಾಟ್ಮೆಂಟ್ ಮಾಡಕ್ಕಾಗುತ್ತಾ ಮಾಡಕ್ಕಾಗುತ್ತಾ ಯಾಕೆ ಇಶ್ಯೂ ಮಾಡಿರೋದೇ 20,000 ಶೇರ್ಸ್ ಹೌದಾ ಆ 20,000 ಮಾತ್ರ ನಾವೇನ್ ಮಾಡಬಹುದು ಅಲಾಟ್ಮೆಂಟ್ ಮಾಡಬಹುದು ಅದಕ್ಕೆ ಏನ್ ಮಾಡ್ತಿದ್ವಿ ಈ 20,000 ಶೇರ್ಸ್ ಅನ್ನ ಈ 30,000 ಶೇರ್ಸ್ ಅವರಿಗೆ ಏನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೇ ಫಾರ್ ಎಕ್ಸಾಂಪಲ್ ಯಾವನೊಬ್ಬ ಒಂದು 10,000 ಶೇರ್ಸ್ ಅಪ್ಲೈ ಮಾಡಿದ್ದ ಅವನಿಗೆ 6,000 ಶೇರ್ಸ್ ಕೊಡ್ತೀವಿ ಇನ್ನೊಬ್ಬನ ಯಾವನ 10,000 ಮಾಡಿದ್ದ ಅವನಿಗೆ 8,000 ಕೊಡ್ತೀವಿ ಇನ್ನೊಬ್ಬನ ಯಾವನ ಮಾಡಿದ್ದ ಅವನಿಗೆ ಒಂದು 6,000 ಕೊಡ್ತೀವಿ ಈ ತರ 6 8 6 ಯಾವತ್ತೋ ಒಂದು ಪ್ರಪೋರ್ಷನ್ ಅಲ್ಲಿ 20,000ಕ್ಕೆ ಮಾಡ್ತೀವಿ ಸರ್ ಹಾಗಾದ್ರೆ ಇನ್ನು 10,000 ಅಪ್ಲಿಕೇಶನ್ಸ್ ದುಡ್ಡು ಜಾಸ್ತಿ ಇದೆ ಅಲ್ವಾ ಅದನ್ನೇನ್ ಮಾಡ್ತೀವಿ ಅಂದ್ರೆ ಅದನ್ನ ಶೇರ್ ಅಲಾಟ್ಮೆಂಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ದುಡ್ಡು ಜಾಸ್ತಿ ಕೊಟ್ಟಿರ್ತಾರಲ್ವಾ ಅದನ್ನೇನ್ ಮಾಡ್ತೀವಿ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಈಗ ಜರ್ನಲ್ ಎಂಟ್ರೀಸ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಜರ್ನಲ್ ಎಂಟ್ರೀಸ್ ಜರ್ನಲ್ ಎಂಟ್ರೀಸ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಏನಪ್ಪಾ ಅದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಕರೆಕ್ಟ್ ಬಂದಿದೆಯಾ ಇಲ್ವಾ ಬಂದಿದೆ ಸರ್ ಎಷ್ಟು ಬಂದಿದೆ 40,000 ಶೇರ್ ಅಪ್ಲಿಕೇಶನ್ ಸೊ 2 ರುಪೀಸ್ ಪ್ರಕಾರ 80,000 ರುಪೀಸ್ ಬಂದಿದೆ ಕರೆಕ್ಟ್ ಇದಕ್ಕೆ ನರೇಷನ್ ಏನಂತ ಬರೀತೀವಿ ಬೀನ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಹೇಳ್ತೀವಿ ಕರೆಕ್ಟ್ ಈಗ ಈ ಶೇರ್ ಅಪ್ಲಿಕೇಶನ್ ಅನ್ನ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ಆ ಮೆನಿ ಶೇರ್ಸ್ ಬರೀ 20,000 ಶೇರ್ಸ್ ಮಾತ್ರ ಹೌದಾ 20,000 ಇಂಟು 2 40,000 ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡಬೇಕು ಆದ್ರೆ ಇಲ್ಲಿ ಎಷ್ಟು ಬಂದಿದೆ 80,000 ರೂಪಾಯಿ ಬಂದಿದೆ ಕರೆಕ್ಟ್ ಅದಕ್ಕೆ ಎರಡನೇ ಜರ್ನಲ್ ಎಂಟ್ರಿನ ನಾನು ಸ್ವಲ್ಪ ಡಿಫರೆಂಟ್ ಆಗಿ ತೋರಿಸ್ತೀನಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಓಕೆನಾ ಏನದು ಅಂತ ಹೇಳಿದ್ರೆ ಶೇರ್ ಅಪ್ಲಿಕೇಶನ್ ಅನ್ನ ಇಲ್ಲಿ ಕ್ರೆಡಿಟ್ ಆಗಿದೆ ಇಲ್ಲಿ ಡೆಬಿಟ್ ಮಾಡೋಣ ಟ್ರಾನ್ಸ್ಫರ್ ಮಾಡ್ಬೇಕಲ್ವಾ ಸೊ 80,000 ನ ಡೆಬಿಟ್ ಮಾಡ್ತಾ ಇದ್ದೀನಿ
ಇದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರುವುದು ಎಷ್ಟಪ್ಪ 20,000 ಶೇರ್ಸ್ ಅಪ್ಲಿಕೇಶನ್ ಟು ಟೆಸ್ಟ್ 2 ರೂಪೀಸ್ ಹಾಗಾದ್ರೆ ಶೇರ್ ಕ್ಯಾಪಿಟಲ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದೆ 40,000 ರೂಪೀಸ್ ಟ್ರಾನ್ಸ್ಫರ್ ಮಾಡಿದೆ ಅವನೇ ಪ್ರಾಬ್ಲಮ್ ನಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ 10,000 ಅಪ್ಲಿಕೇಶನ್ಸ್ ನ ರಿಜೆಕ್ಟ್ ಮಾಡಿ ರಿಟರ್ನ್ ಮಾಡ್ತಾ ಇದ್ವಿ ಅವ್ರ ದುಡ್ಡನ್ನ ಅಂತ ಹೇಳ್ತಾರೆ ರಿಜೆಕ್ಟ್ ಮಾಡಿದ್ರೆ ಟು ಬ್ಯಾಂಕ್ ಅಕೌಂಟ್ 10,000 ಅಪ್ಲಿಕೇಶನ್ಸ್ 2 ರೂಪೀಸ್ ಕೊಟ್ಟಿದ್ದಾರೆ 20,000 ಅನ್ನ ಏನ್ ಮಾಡ್ತಾ ಇದ್ದೀನಿ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಹಾಗಾದ್ರೆ 80ರಲ್ಲಿ 60 ಇಲ್ಲ ಆಯ್ತು ಕ್ರೆಡಿಟ್ ಇನ್ನು 20,000 ಏನ್ ಮಾಡೋಣ ಅದನ್ನ ನಾವು ಏನಂತ ಮಾಡ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅಂತ ಕರೆಯೋಣ 20,000 ರೂಪಾಯಿ ಕ್ಲಿಯರ್ ಆಯ್ತಾ ಅಲ್ಲಿಗೆ ಇವರು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಆಯ್ತು ಅಂದ್ರೆ 30,000 ಅಪ್ಲಿಕೇಶನ್ಸ್ ಓಕೆನಾ ನಾವು ಅಲಾಟ್ಮೆಂಟ್ ಮಾಡ್ತಾ ಇರೋದು ಎಷ್ಟು 20,000 ಇನ್ನು 10,000 ರೂಪಾಯಿ 10,000 ಶೇರ್ಸ್ 2 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರಲ್ವಾ ಈ 20,000 ಈ 20,000 ನಾವು ನಮ್ಮ ಹತ್ರನೇ ಉಳಿಸ್ಕೊಂಡಿರ್ತೀವಿ ಹಾಗೂ ಈ 20,000 ಜನ ಹೌದಾ ಅಲಾಟ್ಮೆಂಟ್ ಅಲ್ಲಿ 5 ರೂಪಾಯಿ ಕೊಡಬೇಕು ಎಷ್ಟು ಕೊಡಬೇಕು 5 ರೂಪಾಯಿ ಕೊಡಬೇಕು ಅವ್ರು ಎಕ್ಸೆಸ್ ಕೊಟ್ಟಿರೋ 20,000 ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅರ್ಥ ಆಗ್ತಿದ್ಯಾ ನೋಡಿ 40,000 ಅಪ್ಲಿಕೇಶನ್ಸ್ ಬಂದಿತ್ತು ಅದರಲ್ಲಿ 10,000 ಅಪ್ಲಿಕೇಶನ್ಸ್ ರೀ ನಿಮ್ಗೆ ಒಂದು ಶೇರ್ ಕೊಡಕ್ ಆಗಲ್ಲ ರೀ ಅಂತ ಹೇಳಿ ರಿಜೆಕ್ಟ್ ಮಾಡ್ಬಿಟ್ಟಿದ್ವಿ ಇನ್ 30,000 ಶೇರ್ ಕೊಡೋಷ್ಟೇ ನೋಡಪ್ಪ ನೀವು 30,000 ಶೇರ್ಸ್ ಇದ್ದಾರಲ್ವಾ ನಿಮ್ಗೆ 20,000 ಶೇರ್ಸ್ ಕೊಡ್ತೀನಿ ನಿಮ್ಗೆ ಇನ್ ಮಿಕ್ಕಿದ 10,000 ದುಡ್ಡು ವಾಪಸ್ ಬೇಕಾ ಬೇಡವಾ ಸರ್ ಹೆಂಗೂ 20 ಕೊಡ್ತಾ ಇದ್ರಲ್ವಾ ಸರ್ 10,000 ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಕ್ ಹೋಗ್ಬಿಡಿ ಆ ದುಡ್ಡು ನಿಮ್ ಹತ್ರನೇ ಇಟ್ಕೊಳ್ಳಿ ಹೆಂಗೂ ನನ್ಗೆ ಅಲಾಟ್ಮೆಂಟ್ ಮಾಡ್ತಿರತಾನೆ ಅಲಾಟ್ಮೆಂಟ್ ಟೈಮ್ ನಲ್ಲಿ 20,000 ಇಂಟು 5 ರೂಪಾಯಿ 1 ಲಕ್ಷ ಕೊಡ್ಬೇಕಾಗುತ್ತೆ ನಾನೇ ನಿಮ್ ಹತ್ರ ಇರೋದೆಷ್ಟು 20,000 ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ ಅರ್ಥ ಆಗ್ತಿದ್ಯಾ ಕ್ಲಿಯರ್ ಓಕೆ ಈಗ ಹಾಗಾದ್ರೆ ಮೂರನೇ ಜರ್ನಲ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಪೇ ನೋಡಿ 20,000 ಶೇರ್ಸ್ ಎಷ್ಟು ರೂಪಾಯಿ ಅಪ್ಪ ಅಲಾಟ್ಮೆಂಟ್ ಅಲ್ಲಿ 5 ರೂಪಾಯಿ ಕರೆಕ್ಟ್ ಅಲ್ಲಿಗೆ 1 ಲ್ಯಾಕ್ ರೂಪೀಸ್ ಆಯ್ತು ಕರೆಕ್ಟ್ ಇದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟು ಅಲ್ಲೇ ಹೇಳಿದ ನೋಡಿ ಅಲ್ಲಿ ಶೇರ್ಸ್ ಒಂದು ಶೇರ್ ಬೆಲೆ 10 ರೂಪೀಸ್ 2 ರೂಪಾಯಿ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ನೋಡಿ 5 ರೂಪಾಯಿನಲ್ಲಿ 2 ರೂಪಾಯಿ ಪ್ರೀಮಿಯಂ ಹೋದ್ರೆ ಇನ್ 3 ರೂಪಾಯಿ ಏನಾಗಿರುತ್ತೆ ಶೇರ್ ಅಲಾಟ್ಮೆಂಟ್ ಅಲ್ಲ ಶೇರ್ ಕ್ಯಾಪಿಟಲ್ ಆಗಿರುತ್ತೆ ಎಂತದ್ದಾಗಿರುತ್ತೆ ಶೇರ್ ಕ್ಯಾಪಿಟಲ್ ಹಾಗಾದ್ರೆ ಶೇರ್ ಕ್ಯಾಪಿಟಲ್ 20,000 ಇಂಟು ಎಷ್ಟು 3 ರೂಪೀಸ್ ಎಷ್ಟಾಯ್ತು 60,000 ಆಯ್ತು ಟು ಸೆಕ್ಯೂರಿಟಿ ಪ್ರೀಮಿಯಂ ಅಪ್ಪ ಏನಿದು ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಾಗುತ್ತೆ 20,000 ಆಗುತ್ತೆ 20,000 40,000 ಹೆಂಗೆ 20,000 ಇಂಟು ಪ್ರೀಮಿಯಂ ಎಷ್ಟು 2 ರೂಪೀಸ್ ಅಲ್ಲಿಗೆ ನರೇಷನ್ ಏನಂತ ಬರೀತೀವಿ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ತೋರಿಸ್ಕೊಳ್ತೀವಿ ಕರೆಕ್ಟ್ ಡ್ಯೂ ಆದ್ಮೇಲೆ ನೆಕ್ಸ್ಟ್ ಬಂದಿದೆ ಅಂತ ತೋರಿಸ್ಕೊಳ್ತೀವಿ ಕರೆಕ್ಟ್ ಬಂದಿದೆ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ನೋಡಿ 1 ಲಕ್ಷ ರೂಪಾಯಿ ದುಡ್ಡು ಬರಬೇಕಾಗಿತ್ತು ಕರೆಕ್ಟ್ ಆದ್ರೆ 20,000 ಅವ್ರು ಕೊಟ್ಟಿರೋ ದುಡ್ಡು ಇನ್ನ ಜಾಸ್ತಿ ಇದೆ ಕರೆಕ್ಟ್ ಇಲ್ವೋ ನೋಡಿ 30,000 ಎಕ್ಸೆಸ್ ಅಪ್ಲೈ ಐ ಮೀನ್ 30,000 ಜನಕ್ಕೆ ನಾವು ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಆದ್ರೆ ಅಲಾಟ್ಮೆಂಟ್ ಮಾಡಿರೋದು ಎಷ್ಟು 20,000 ಶೇರ್ಸ್ ಯಾಕೆಂದ್ರೆ ಇಶ್ಯೂ ಮಾಡಿರೋದು 20,000 ಶೇರ್ಸ್ ಇನ್ನು ಎಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ 10,000 ಶೇರ್ಸ್ ಕೊಟ್ಟಿದ್ದಾರೆ ಅವರು 2 ರೂಪಾಯಿ ಪ್ರಕಾರ 20,000 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಹಾಗಾದ್ರೆ 1 ಲ್ಯಾಕ್ ಅಲ್ಲಿ ಇನ್ನು 18,000 ರೂಪೀಸ್ ದುಡ್ಡನ್ನ ಇಸ್ಕೊಳ್ತೀವಿ ಇನ್ 20,000 ರೂಪೀಸ್ ಇದು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಐತಲ್ವಾ ಅದನ್ನ ಅಲ್ಲಿ ಕ್ರೆಡಿಟ್ ಆಗಿತ್ತು ಇಲ್ಲೇನಾಗ್ತಾ ಇದೆ ಡೆಬಿಟ್ ಆಗ್ತಾ ಇದೆ ಕರೆಕ್ಟ್ ಎಷ್ಟಾಗ್ತಾ ಇದೆ 20,000 ಆಗ್ತಾ ಇದೆ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟಾಯ್ತು 1 ಲ್ಯಾಕ್ ಆಯ್ತು ಅಲ್ಲಿ ಶೇರ್ ಅಲಾಟ್ಮೆಂಟ್ ಡೆಬಿಟ್ 1 ಲಕ್ಷ ಶೇರ್ ಅಲಾಟ್ಮೆಂಟ್ ಕ್ರೆಡಿಟ್ 1 ಲಕ್ಷ 2 ಕ್ಯಾನ್ಸಲ್ ಆಯ್ತು ಅರ್ಥ ಆಯ್ತಾ ಎಸ್ ಆರ್ ನೋ ಎಸ್ ಸರ್ ಈಗ ಇದನ್ನ ನಾವು 4th ಜರ್ನಲ್ ಎಂಟ್ರಿ ಅಂತ ತೋರಿಸ್ತೀವಿ ಕ್ಲಿಯರ್ ಈಗ ಅಲ್ಲಿಗೆ ಅಲಾಟ್ಮೆಂಟ್ ಕಾಲ್ಸ್ ಇನ್ ಅಡ್ವಾನ್ಸ್ ಅಮೌಂಟ್ 20,000 ಇಲ್ಲಿ ಅಲಾಟ್ಮೆಂಟ್ ಅಲ್ಲಿ ನಾವು ಯೂಸ್ ಮಾಡ್ಕೊಂಡಿದ್ವಿ ಕರೆಕ್ಟ್ ಈಗ ಫಸ್ಟ್ ಕಾಲ್ ಎಷ್ಟಂತೆ ಅಮೌಂಟ್
ತ್ರೀ ರುಪೀಸ್ ಕರೆಕ್ಟ್ ಅಲ್ಲಿಗೆ ಐದನೇ ಜರ್ನಲ್ ಎಂಟ್ರಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟ್ ಎಷ್ಟು ಬರುತ್ತೆ 20,000 ಶೇರ್ಸ್ ಇಂಟು ತ್ರೀ ರುಪೀಸ್ ಅಲ್ಲಿಗೆ ಎಷ್ಟಾಯ್ತು 16,000 ಆಯ್ತು ಕರೆಕ್ಟ್ ಏನ್ರಿ ಎಷ್ಟಾಯ್ತು ರೀ 60,000 ಆಯ್ತು ಇದಕ್ಕೆ ಬೀಯಿಂಗ್ ಶೇರ್ ಫಸ್ಟ್ ಕಾಲ್ ಮನಿ ಡ್ಯೂ ಇಲ್ಲಿ ಶೇರ್ ಫಸ್ಟ್ ಕಾಲ್ ಮನಿ ಫುಲ್ ದುಡ್ಡು ಬಂದ್ಬಿಟ್ಟಿದೆ ಹೌದಾ ಅವನೇನು ಹೇಳಿಲ್ಲ ಡ್ಯೂ ಇದೆ ಅಂತ ಏನು ಹೇಳಿಲ್ಲ ಕೊಟ್ಟಿಲ್ಲ ಅಂತ ಏನು ಹೇಳಿಲ್ಲ ಫಸ್ಟ್ ಕಾಲ್ ಅಪ್ಲಿಕೇಶನ್ ದುಡ್ಡು ಅಲಾಟ್ಮೆಂಟ್ ಫಸ್ಟ್ ಕಾಲ್ ದುಡ್ಡು ಫುಲ್ ಬಂದ್ಬಿಟ್ಟಿದೆ ಸೊ ಹಾಗಾದ್ರೆ ನಾವು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್ ಶೇರ್ ಫಸ್ಟ್ ಕಾಲ್ ಅಕೌಂಟ್ 60,000 and 60,000 ಏನಂತ ಬರೀತೀವಿ ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಅಂತ ಹೇಳ್ತೀವಿ ಏಳನೇ ಜರ್ನಲ್ ಎಂಟ್ರಿ ಫೈನಲ್ ಕಾಲ್ ಇದೆ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ನೋಡಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಕಾಲ್ ಅಲ್ಲಿ ಎಷ್ಟಪ್ಪ ಕೊಡ್ಬೇಕು 20,000 ಇಂಟು 2 ರುಪೀಸ್ ಕೊಡ್ಬೇಕು ಕರೆಕ್ಟ್ ಅಲ್ಲಿಗೆ 40,000 ಬರಬೇಕು ನಮಗೆ ದುಡ್ಡು ಕರೆಕ್ಟ್ ಹೌದಾ ಇಲ್ಲ ಬಂದಿದ್ಯಾ ಅಂತ ಹೇಳಿದ್ರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ 20,000 ಜನ 2 ರೂಪಾಯಿ ಫೈನಲ್ ಆಗಿ ಕೊಡ್ರಪ್ಪ 2 ರೂಪಾಯಿ ಅಂತ ಕೇಳಿದ್ರು ಅದರಲ್ಲಿ ಒಂದು 900 ಶೇರ್ ಹೋಲ್ಡರ್ಸ್ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನೀನ್ ಏನಾದ್ರೂ ಮಾಡ್ಕೊಳ್ಳಿ ನಂತರ ದುಡ್ಡಿಲ್ಲ ಅಂತ ಕೇಳಿದ್ರು ಕಂಪನಿ ಹೇಳ್ತೀವಿ ನೋಡಪ್ಪ ಕೊಟ್ಟಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀವಯ್ಯ ಆಲ್ರೆಡಿ ನೀನ್ 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ಯಾ ಅಲಾಟ್ಮೆಂಟ್ ಅಲ್ಲಿ ಒಂದು 5 ರೂಪಾಯಿ ಕೊಟ್ಟಿದ್ಯಾ ಫಸ್ಟ್ ಕಾಲ್ ಅಲ್ಲಿ 3 ರೂಪಾಯಿ ಕೊಟ್ಟಿದ್ಯಾ 5, 3, 8, 2 10 ರೂಪಾಯಿ ಕೊಟ್ಬಿಟ್ಟಿದ್ಯಾ ದಡ್ಡ 2 ರೂಪಾಯಿ ಕೊಟ್ಬಿಡು ಅಂತ ಕೇಳಿದ್ರಿ ಸ್ವಾಮಿ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಕ್ಯಾನ್ಸಲ್ ಬೇಕಾದ್ರೆ ಮಾಡ್ಕೋ ಹೋಗಿ ನಂಗೆ 10 ರೂಪಾಯಿ ಬೇಡಬೇಡ ಅಂತ ಅರ್ಥ ಆಗ್ತಿದ್ಯಾ ಸೊ ಎಷ್ಟು ಜನ 900 ಜನ ಹಾಗಾದ್ರೆ 20,000 ಅಲ್ಲಿ 900 ಜನ ಕೊಟ್ಟಿಲ್ಲ ಅಂದ್ರೆ 19,100 ಇದು ಕೊಟ್ಟಿರ್ತಾರೆ ಕರೆಕ್ಟ್ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಏನು ಶೇರ್ ಫಸ್ಟ್ ಸೆಕೆಂಡ್ ಅಲ್ವ ಇದು ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಸಾರಿ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಎಷ್ಟು 19,100 × 2 ರುಪೀಸ್ ಎಷ್ಟು ಬರುತ್ತೆ 38,200 ಅಲ್ಲಿಗೆ ಇವನು ಕೊಡ ಯಾ ಕೊಡ ಅಂದ್ರೆ ಕೊಡಲ್ಲ ಅಂತ ಹೇಳ್ದ 900 ನೀನ್ ಕೊಡ್ಲಿಲ್ಲ ಅಂದ್ರೆ ನಿನ್ ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಆ 900 ಶೇರ್ಸ್ ನ ಬೇರೆಯವ್ರಿಗೆ ಇಶ್ಯೂ ಮಾಡ್ತೀನಿ ಅಂತ ಹೇಳ್ದ ಯಾರಿಗೆ ಬೇರೆಯವ್ರಿಗೆ ಇಶ್ಯೂ ಮಾಡ್ತೀನಿ ಅಂತ ಹೇಳಿ ಈಗ ಬೇರೆಯವ್ರಿಗೆ ಇಶ್ಯೂ ಮಾಡೋಣ ಬೇಡ ಅಂತ ಹೇಳ್ತಾರ ಆದ್ರೆ ಫಸ್ಟ್ ಕ್ಯಾನ್ಸಲ್ ಮಾಡ್ಬೇಕು ತಾನೆ ಮಾಡ್ಬೇಕಾ ಬೇಡ ಮಾಡ್ಬೇಕು ಅದಕ್ಕೆ 9ನೇ ಜರ್ನಲ್ ಎಂಟ್ರಿ ಏನ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್ ಸಾರಿ ಕ್ಯಾನ್ಸಲ್ ಮಾಡ್ತಾ ಇದೀವಲ್ವಾ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು ಜನನಪ್ಪ 900 × 10 ರೂಪಾಯಿ ಹಾಕೋಣ ಎಷ್ಟಾಯ್ತು 9,000 ರೂಪಾಯಿ ಆಯ್ತು ಇವರು ಎಷ್ಟು ಕೊಟ್ಟಿದಪ್ಪ ಫೈನಲ್ ಕಾಲ್ ಶೇರ್ ಸೆಕೆಂಡ್ ಅಂಡ್ ಫೈನಲ್ ಕಾಲ್ ಹೌದಾ ಎಷ್ಟು 900 × 2 ರುಪೀಸ್ ಹೌದಾ 1,800 ರುಪೀಸ್ ಕೊಡೋ ಅಂತ ಹೇಳಿದ್ರೆ ಕೊಡ್ಲಿಲ್ಲ ಅದಕ್ಕೆ ಅವ್ರು ಆಲ್ರೆಡಿ ಎಷ್ಟು ಕೊಟ್ಟಿದ್ರು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ 900 ಬ್ಯಾಲೆನ್ಸ್ ಹಾಕ್ಬಿಡಿ ಸುಮ್ಮನೆ ಓಕೆನಾ ಬ್ಯಾಲೆನ್ಸ್ ಹಾಕೋಣ ಹಾಕಿದ್ರೆ ಎಷ್ಟು ಬರುತ್ತೆ ಗೊತ್ತಾ 7,200 ಬರುತ್ತೆ ನರೇಷನ್ ಏನಂತ ಬರೀತೀವಿ ಬೀಯಿಂಗ್ ದ ಅಬೌ ಶೇರ್ಸ್ ಫಾರ್ ಫ್ರೀಡೇ ಬೀಯಿಂಗ್ ದ ಅಬೌ ಶೇರ್ಸ್ ಫಾರ್ ಫ್ರೀಡೇ ಈಗ 900 ಶೇರ್ಸ್ ನ ಕ್ಯಾನ್ಸಲ್ ಮಾಡಿದ್ವಿ ಪಬ್ಲಿಕ್ ಗೆ 900 ಶೇರ್ಸ್ ಮತ್ತೆ ರೀ ಇಶ್ಯೂ ಮಾಡಬಹುದಾಗಿತ್ತು ಕಂಪನಿ ಏನ್ ಮಾಡಬಹುದಾಗಿತ್ತು 900 ಶೇರ್ಸ್ ನ ಇನ್ನೊಬ್ಬರಿಗೆ ಮಾಡಬಹುದು ಇವನ ಹತ್ರ ಇವನ್ ತಗೊಂಡಿದ್ದ ಇವನ್ ದುಡ್ಡು ಕೊಡ್ಲಿಲ್ಲ 2 ರೂಪಾಯಿ ಕ್ಯಾನ್ಸಲ್ ಮಾಡದೆ ಆ 900 ಶೇರ್ಸ್ ನ ಫೋನ್ ಕೊಟ್ಟಿದ್ದೀನಿ ಓಕೆನಾ ಆದ್ರೆ 900 ಶೇರ್ಸ್ ಫೋನ್ ಕೊಟ್ಟಿಲ್ಲ ನಾನು 900 ಪರ್ಚೇಸ್ ಮಾಡ್ತೀಯ ಭವನ್ ಅಂತ ಕೇಳಿದ ಅವನ್ ಹೇಳಿದ ಸರ್ 600 ಶೇರ್ಸ್ ಆದ್ರೆ ನಾನು ಪರ್ಚೇಸ್ ಮಾಡ್ತೀನಿ ಸರ್ ಅದು 7 ರೂಪಾಯಿಗೆ ಮಾಡಿದ್ರೆ ನಾನು ಪರ್ಚೇಸ್ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ
ಆಗ ನಾವೇನ್ ಮಾಡ್ತಾ ಇದೀವಿ ರೀಇಶ್ಯೂ ಮಾಡ್ತಾ ಇದೀವಿ ರೀಇಶ್ಯೂ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ 600 ಇಂಟು 7 ರುಪೀಸ್ 50 ಪೈಸೆ ಕರೆಕ್ಟಾ 6 7 42 5 6 5 300 4500 ಏನ ಮಗಿ ಬರಲ್ಲ ನಿಮಗೆ ನೀವೇ ಹೇಳ್ಕೊಡ್ಬೇಕು 4500 ರುಪೀಸ್ ಆದ್ರೆ 600 ಶೇರ್ಸ್ 10 ರೂಪಾಯಿ ಪ್ರಕಾರ ಎಷ್ಟಪ್ಪ ಆಗುತ್ತೆ 6000 ಆಗ್ತದೆ ಕರೆಕ್ಟಾ ಆದ್ರೆ ಇಲ್ಲೆಷ್ಟ ಆಗಿದೆ 4500 ಆಗಿದೆ ಅದಕ್ಕೆ 2 ರುಪೀಸ್ 50 ಪೈಸೆ ಕಡಿಮೆ ಆಗಿದೆ ಕರೆಕ್ಟಾ 600 × 10 ರುಪೀಸ್ ಮಾಡಿದ್ರೆ 6000 ಆಗುತ್ತೆ ಆದ್ರೆ ನಮಗ್ ಬಂದಿರೋದೆಷ್ಟು 4.5 ಸಾವಿರ ಇನ್ನೂ 1.5 ಸಾವಿರ ರೂಪಾಯಿ ಬೇಕಾಗಿದೆ ಕರೆಕ್ಟಾ ಆ 1.5 ಸಾವಿರ ರೂಪಾಯಿ ಎಲ್ಲಿಟ್ಕೊಳ್ಳೋಣ ಸರ್ ಅಂತ ಎಲ್ಲಿಂದ ತಗೋಣ ಅಂದ್ರೆ ಹೆಂಗೂ ನಾವು ಶೇರ್ ಪರ್ಫಿಟ್ ಕ್ಯಾನ್ಸಲ್ ಮಾಡಿದ್ವಾ ಅದರಲ್ಲಿ ಎಷ್ಟಿದೆ 7200 ರೂಪಾಯಿ ಇದೆ ಲಾಭ ಇದೆ ಆ ಲಾಭದಲ್ಲಿ ನಾವು ಯೂಸ್ ಮಾಡ್ಕೋಣ ಅದಕ್ಕೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಓಕೆ ಟು ಏನ್ ಮಾಡ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿಗೆ ಸರಿ ಆಯ್ತಾ 6000 6000 ಸರಿ 4500 + 1500 6000 ಈಗ ಇಲ್ಲಿ ಏನಂತ ಬರೀತೀರಾ ಬೀಂಗ್ ರೀಇಶ್ಯೂಡ್ ಫೋರ್ಫಿಟೆಡ್ ಶೇರ್ಸ್ ರೀಇಶ್ಯೂಡ್ ಆಗುತ್ತೆ ಈ ಕ್ಯಾಲ್ಕುಲೇಟರ್ ಬೇಕು ನಮಗೆ 11 ಈಗ 7200 ರೂಪಾಯಿ ಇದೆ 7200 ಇದೆ ನೋಡಿ 7200 ಎಷ್ಟು ಶೇರ್ಸ್ ಕಪ್ಪ ಅಂದ್ರೆ 900 ಶೇರ್ಸ್ ಗೆ ಕರೆಕ್ಟಾ ಕ್ಯಾನ್ಸಲ್ ಮಾಡಿದ್ರೆ ಬಂದಿರೋ ಲಾಭ 600 ಶೇರ್ಸ್ ಗೆ ಎಷ್ಟಪ್ಪ ಆಗುತ್ತೆ 600 ಶೇರ್ಸ್ ಗೆ 2 ಲಕ್ಷ 3 ಲಕ್ಷ 2 ಲಕ್ಷ 4 ಲಕ್ಷ 8 ಕರೆಕ್ಟಾ ಅಲ್ಲಿಗೆ ನೋಡಿ ನಮ್ಮ ಹತ್ರ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇದು ನಿಧಾನಕ್ಕೆ ಹೇಳು ಒಟ್ಟು 900 ಶೇರ್ಸ್ ಕ್ಯಾನ್ಸಲ್ ಆಗಿದೆ 900 ಶೇರ್ಸ್ ಅಲ್ಲಿ ನಮ್ಗೆ ಬಂದಿರೋ ಒಟ್ಟು ಲಾಭ ಎಷ್ಟಪ್ಪ ಅಂದ್ರೆ 7200 ಯಾಕೆಂದ್ರೆ ಅವ್ರು ಕೊಟ್ಟಿರ್ಲಿಲ್ಲ ಆಲ್ರೆಡಿ ಕೊಟ್ಟಿದ್ರಲ್ಲ ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಕಾಲ್ದು ಅದೆಲ್ಲ ನಾವು ವಾಪಸ್ ಕೊಟ್ಟಿಲ್ಲ ನಮ್ಮ ಹತ್ರನೇ ಉಳಿಸ್ಕೊಂಡ್ಬಿಟ್ಟಿದ್ವಿ ಅದೆಲ್ಲ ಅವ್ನು ಮತ್ತೆ ವಾಪಸ್ ಕೊಡಂಗಿಲ್ಲ ನಮಗೆಲ್ಲ ಏನಾಯ್ತು ಲಾಭ ಆಯ್ತು ಆ ಒಟ್ಟು ಲಾಭ ಎಷ್ಟಾಗಿದೆ 7200 ಇದೆ ಅದು ಎಷ್ಟು ಶೇರ್ಸ್ ಗೆ 900 ಶೇರ್ಸ್ ಗೆ ಆದ್ರೆ ನಾವು ರೀಇಶ್ಯೂ ಮಾಡ್ತಾ ಇರೋದು ಎಷ್ಟು ಶೇರ್ಸ್ ಗೆ 600 ಶೇರ್ಸ್ ಕರೆಕ್ಟಾ ಹಾಗಾದ್ರೆ 600 ಶೇರ್ಸ್ ಗೆ ಎಷ್ಟು ಲಾಭ ಬಂದಿದೆ ನಮ್ಗೆ 4800 ಈ 4800 ಎಷ್ಟು ಯೂಸ್ ಮಾಡ್ಕೊಂಡಿದೀವಿ 600 ಶೇರ್ಸ್ ನ ರೀಇಶ್ಯೂ ಮಾಡೋದಕ್ಕೆ 1500 ಯೂಸ್ ಮಾಡ್ಬೋದು ಕರೆಕ್ಟಾ ಎಷ್ಟು ಮಾಡ್ಕೊಂಡಿದೀವಿ 1500 ಹಾಗಾದ್ರೆ ಇನ್ನು ಎಷ್ಟಿರುತ್ತೆ ನಮ್ಮ ಹತ್ರ ಅಂದ್ರೆ ಈ 600 ಶೇರ್ಸ್ ಗೆ ಸಂಬಂಧಪಟ್ಟಿರೋ ಪ್ರಾಫಿಟ್ ಎಷ್ಟಿದೆ 3300 ರುಪೀಸ್ ಇದೆ ಸೊ ಅದನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅರ್ಥ ಆಗ್ತಿದ್ಯಾ ಸೊ 99.99% ಎಲ್ಲಾ ಸ್ಟೂಡೆಂಟ್ಸ್ ಈ ಒಂದು ಪಾಯಿಂಟ್ ಅಲ್ಲೇ ಮಿಸ್ಟೇಕ್ ಮಾಡ್ತಾರೆ ಓಕೆನಾ ಇದನ್ನ ಬೇಕಾದ್ರೆ ನೋಟ್ ಅಂತ ಹಾಕೊಳ್ಬಹುದು ಓಕೆನಾ ಕ್ಲಿಯರ್ ಯಾಕೆಂದ್ರೆ ನಾವು ಈ ರೀಇಶ್ಯೂ ಮಾಡ್ತಾ ಇರೋದು 600 ಶೇರ್ಸ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಟೋಟಲ್ ಪ್ರಾಫಿಟ್ಸ್ ಮೇಡ್ ಔಟ್ ಆಫ್ ಎಷ್ಟು 600 ಶೇರ್ಸ್ 900 ಗೊತ್ತಾಗಿದೆ 600 ಎಷ್ಟು 4800 ಅದರಲ್ಲಿ ಎಷ್ಟು ರೀಇಶ್ಯೂ ಮಾಡಿರೋದು 600 ಎಷ್ಟಕ್ಕೆ ಮಾಡಿದೀನಿ 7 ರುಪೀಸ್ 50 ಪೈಸೆಗೆ ಇನ್ನು 1500 ರುಪೀಸ್ ಶಾರ್ಟೇಜ್ ಬರ್ತಾ ಇದೆ ಅದನ್ನ ನಾವು ಈ 4800 ಸರ್ ಹಾಗಾದ್ರೆ ಇದರಲ್ಲಿ 7200 4800 ಹೋದ್ರೆ ಇನ್ನೂ ಒಂದು ಮಿಕ್ಕಿರ್ತಲ್ವ ಅದು ಏನ್ ಮಾಡೋದು ಸರ್ ಅಂದ್ರೆ ಅದು ನೆಕ್ಸ್ಟ್ ರೀಇಶ್ಯೂ ಮಾಡೋ ಟೈಮ್ ಯೂಸ್ ಮಾಡ್ಕೊಳ್ತೀವಿ ಅಲ್ಲಿವರೆಗೂ ಹಾಗೆ ಉಪಿಸ್ತೀವಿ ಅರ್ಥ ಆಯ್ತಾ ಕ್ಲೀನ್ ಆಗಿ ಬರ್ಕೊಳ್ಳಿ ಈ ಬುಕ್ ಇದೆ ಅಲ್ವಾ ಬರ್ಕೊಳ್ಬೇಕು ಓಕೆ